ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಅಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನೀವು ನೋಡ್ಬೋದು ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಬೆಳಗ್ಗೆ ಬೇಗನೆ ಎದ್ದು ನಾ ನನ್ನ ಮನೆಗೆ ಹೋಗ್ಬಿಟ್ಟು ಬಂದೆ ನಮ್ಮ ಮನೆ ಇದೆ ಅಲ್ವಾ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ದೀಪ ಹಚ್ಚಿ ಅಲ್ಲೂ ಕೂಡ ಬಂದೆ ಆ ನಂತರ ಇಲ್ಲಿ ರಂಗೋಲಿ ಹಾಕ್ಕೊತಾಯೀನಿ ಯಾಕೆ ಅಂತಂದರೆ ನಮ್ಮ ಅಮ್ಮನ ಮನೆ ಏನಿದೆ ಅಲ್ವ ಅಲ್ಲಿ ಮೇಲೆ ಮನೆ ಕಟ್ತಾ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ ಅಲ್ಲಿ ರಂಗೋಲಿಯಲ್ಲಿ ಏನು ಹಾಕೋಕ್ಕಾಗಲ್ಲ ಓಡಾಡ್ತಾ ಓಡಾಡ್ತಾಯಿರ್ತಾರೆ ತುಳ್ಕೊಂಡು ಸಿಮೆಂಟು ಕಲ್ಲು ಎಲ್ಲ ಅಲ್ಲೇ ಇದೆ ಹಾಗಾಗಿ ರಂಗೋಲಿ ಏನು ಹಾಕ್ತಿರ್ಲಿಲ್ಲ ಇವತ್ತು ಏನಾದರೂ ಬರ್ತಾರೆ ಮತ್ತೆ ಮತ್ತೆ ಗಲೀಜಾಗುತ್ತೆ ಅಂದ್ಬಿಟ್ಟು ಅಲ್ಲಿ ರಂಗೋಲಿ ಹಾಕ್ದಿರ ಹಾಗೆ ಬಿಟ್ಬಿಟ್ಟಿದ್ವಿ ಜಸ್ಟ್ ಹೊಸ್ಲು ಹತ್ರ ತುಳಸಿ ಹತ್ರ ಮಾತ್ರ ಹಾಕ್ಕೊಂಡಿದ್ವಿ ಬಟ್ ಆಚೆ ಹಾಕಿರಲಿಲ್ಲ ಅವರು ಬರಲಿಲ್ಲ ಹಾಗಾಗಿ ಇವತ್ತು ಬರಲ್ವೇನೋ ಮೋಸ್ಟ್ಲಿ ಹಬ್ಬಕ್ಕೆ ರಜಾನೇನೋ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ನೀರು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ ಮೊದಲೆಲ್ಲ ಹಿಂದಿನ ದಿನ ಸಂಜೆನೆಲ್ಲ ತೊಳ್ದಿದ್ವಿ ಬಟ್ ರಂಗೋಲಿ ಒಂದು ಪೆಣ್ಣಿಂಗ್ ಇಕ್ಕಿದ್ವಿ ನೈಟ್ ಮಳೆ ಬರ್ಬೋದು ಅಥವಾ ಬೆಳಿಗ್ಗೆ ಕೆಲಸದವ್ರು ಬರ್ಬೋದೇನೋ ಅಂತ ರಂಗೋಲಿ ಆ ಕೆಲಸದವ್ರು ಬರಲಿಲ್ಲ ಮಳೆನೂ ಬರಲಿಲ್ಲ ಹಾಗಾಗಿ ರಂಗೋಲಿ ಹಾಕ್ಕೊಂಡೆ ನಂತರ ರಂಗೋಲಿ ಹಾಕಿ ನೆಕ್ಸ್ಟ್ ನೋಡಿ ವೀಡಿಯೋ ಮಾಡ್ಕೊಂಡೆ ಅಮ್ಮ ಎಲ್ಲ ಪೂಜೆ ಮಾಡಿದ್ರಲ್ವಾ ಬೆಳಗ್ಗೆನೇ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಅಂದರೆ ಎದ್ದಿದ ತಕ್ಷಣ ಹೊಲ್ಟೋಗ್ಬಿಟ್ಟೆ ಮತ್ತೆ ಬಂದು ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಯಾಕೆಂದರೆ ಮಗಳು ಎದ್ದೊಳ್ತಾಳೆ ಅವಳು ಮಲಗೋ ಮಲಗಿದ್ಲಲ್ವ ಅಲ್ವ ಅವ್ಳು ಅಷ್ಟಲ್ಲಿ ಪೂಜೆ ಮಾಡ್ಕೊಂಡು ಬಂದಬೇಡಣ್ಣ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಹೋಗಿದ್ದೆ ವಿಡಿಯೋನು ಮಾಡಿರಲಿಲ್ಲ ಅಲ್ಲಿಂದ ಬಂದು ವೀಡಿಯೋ ಮಾಡ್ಕೊತಾಯೀನಿ ನೋಡಿ ನಮ್ಮ ಅಮ್ಮ ಮನೆಯಲ್ಲಿ ಈ ರೀತಿಯಾಗಿ ಲಕ್ಷ್ಮಿನ ಕೂರಿಸಿದ್ದಾರೆ ಈ ರೀತಿಯಾಗಿ ಪೂಜೆ ಮಾಡಿದ್ದಾರೆ ಚೆನ್ನಾಗಿತ್ತು ದೇವ್ರ ಮನೆ ಚೆನ್ನಾಗಿ ಕಾಣಿಸ್ತಿತ್ತು ಈ ಚಾಮಂದ್ಕೇವು ರೋಸು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಇದು ನಮ್ಮ ಮನೆದು ಜಸ್ಟ್ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಮನೆಗೆ ಹೋಗಿ ಬಂದಿರೋದನ್ನ ನಾನೇನೋ ವಿಡಿಯೋ ಮಾಡ್ಕೊಳ್ಲಿಲ್ಲ ಯಾಕೆಂದ್ರೆ ಇನ್ನೇನು ಆಗಿ ಕಸ ಗುಡಿಸೋದು ಮನೆ ಒರೆಸೋದು ಜಸ್ಟ್ ಕ್ಲೀನಿಂಗ್ ಅಲ್ವಾ ಅಷ್ಟೇ ಸ್ನಾನ ಇಲ್ಲೇ ಸ್ನಾನ ಮಾಡ್ಕೊಂಡೆ ಅಮ್ಮ ಮನೆಗೆ ಬಂದೆ ನಾನು ಅಲ್ಲೆದ್ದಿದ್ದು ಬಂದಿದ್ದಷ್ಟೇ ಮನೆಗೆ ಬಂದಿಲ್ಲೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ತಕ್ಷಣ ಬಂದ್ಬಿಟ್ಟು ಯಾಕಂದರೆ ಅವಳು ಎದೋಳು ಬಿಡ್ತಾಳೆ ನಾನು ತಕ್ಷಣ ತಕ್ಷಣ ನಾನು ಕೇಳ್ತಾಳೆ ಯಾಕೆಂದ್ರೆ ನಾನು ಯಾವತ್ತೂ ಎಲ್ಲೂ ಬಿಟ್ಟಿಲ್ಲ ಅಮ್ಮನ ಮನೇಲೂ ಕೂಡ ಒಂದಿನೂ ಕೂಡ ಅವಳನ್ನ ಬಿಟ್ಟಿರಲಿಲ್ಲ ಫಸ್ಟ್ ಟೈಮ್ ಅವಳನ್ನ ಬಿಟ್ಟು ಮನೆ ಹತ್ರಕ್ಕೆ ಹೋಗಿದ್ದಿದ್ದು ನಾನು ಯಾವತ್ತೂ ಕೂಡ ಬಿಟ್ಟಿಲ್ಲ ಯಾಕೆಂದ್ರೆ ಮಲ್ಕೊಂಡಿದ್ಲು ಚೆನ್ನಾಗಿ ಯಾಕೆಂದ್ರೆ ನೈಟ್ ಬೇರೆ ಮಲಗಿದ್ದೇ ಲೇಟಲ್ವಾ ನನಗೆ ಗೊತ್ತು ಗೊತ್ತವಳು ಲೇಟಾಗಿ ಎದೋಳ್ತಾಳೆ ಇನ್ನು ಎದೊಳಲ್ಲ ಅಂತ ಅಂತ ಆ ನಂಬಿಕೆ ಮೇಲೇ ನಾನು ಬಿಟ್ಟು ಹೋಗಿದ್ದಿದ್ದು ಎದ್ದಿದ ತಕ್ಷಣ ಕೇಳ್ತಾಳೆನೋ ಅಂತ ಅಂದ್ಬಿಟ್ಟು ಹೋಗಿ ಬಂದೆ ಅವಾಗ ಅವಾಗ್ತಾನೆ ಜಸ್ಟ್ ಇದ್ದಿದ್ಲು ಮಮ್ಮಿ ಅಂತ ಕೇಳಿದ್ಲಂತೆ ಬಟ್ ಅಳ್ಳಿಲ್ಲ ಸುಮ್ಮನೆ ಆಗಿದ್ದಾಳೆ ಯಾಕೆಂದರೆ ಎಲ್ಲರೂ ಇದ್ರಲ್ವ ನಾನು ನೈಟಿಂದ ಎಲ್ಲರ ಜೊತೆ ಆಡ್ಕೊಂಡಿಲ್ಲಲ್ವ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ಲು ಏನು ಅಳ್ಳಿಲ್ಲ ಅಂತ ನಾನು ಅಷ್ಟೊತ್ತಿಗೆ ಬೇಗನೂ ಕೂಡ ಬಂದೆ ಅಲ್ಲಿಂದ ಬಂದು ವೀಡಿಯೋ ಮಾಡಿ ನೆಕ್ಸ್ಟ್ ನನ್ನ ಮಗಳಿಗೆ ರೆಡಿ ಮಾಡಿದೆ ರೆಡಿ ಮಾಡಿ ನಾನು ನನ್ನ ಮಗಳು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಪೂಜೆ ಮಾಡಿರಲಿಲ್ವಲ್ಲ ಹಾಗಾಗಿ ಇವಾಗ ಪೂಜೆ ಇದ್ದೀನಿ ಅಮ್ಮ ಮನೇಲಿ ನೋಡಿ ಈ ರೀತಿಯಾಗಿ ಪೂಜೆ ಆಗಿದೆ ಅಮ್ಮ ಐದು ಗಂಟೆ ಅಷ್ಟಲ್ಲೇ ಪೂಜೆ ಮಾಡಿಬಿಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಐದು ಗಂಟೆ ಕರೆಕ್ಟ್ ಐದು ಗಂಟೆ ಯಾಕೆಂದರೆ ಆದಷ್ಟು ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆರು ಗಂಟೆ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ರಾಹುಕಾಲ ಗುಣಿ ಗುಳಿಕಾ ಕಾಲ ಯಮಂಗಣ್ಣ ಕಾಲ ಈ ಥರ ಕಾಲಗಳು ಸ್ಟಾರ್ಟ್ ಆಗೋದು ಆರು ಗಂಟೆ ಮೇಲೆ ಹಾಗಾಗಿ ಆರು ಗಂಟೆ ಒಳಗಡೆ ಮಾಡೋದ್ರಿಂದ ಯಾವ ಕಾಲನು ಇರಲ್ಲ ಟೈಮ್ ಅನ್ನೋದು ಚೆನ್ನಾಗಿರುತ್ತೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ಅಂದರೆ ತುಂಬ ಒಳ್ಳೆಯದಲ್ವಾ ಐದು ಗಂಟೆ ಅಂತಂದರೆ ಹಾಗಾಗಿ ಐದು ಗಂಟೆಯಲ್ಲೇ ಮಾಡಿಬಿಡೋದು ಅಮ್ಮ ಎಷ್ಟು ಹೊತ್ತು ಎಷ್ಟು ವರ್ಷ ಆಗಿರ್ಬೋದು ಇಷ್ಟು ವಸ್ತಿನ ಕೂಡ ಐದು ಗಂಟೆಗೆ ದಿವಸ ತಪ್ಪಿಸಿಲ್ಲ ಬಟ್ ನಾವು ಮತ್ತೆ ಮನೇಲಿ ಸ್ವಲ್ಪ ಲೇಟಾಗಿ ಮಾಡ್ತೀವಿ ನಾವು ಅಂದರೆ ನೈಟೆಲ್ಲ ಜಾಗರಣಲ್ಲ ನಮ್ಮಮ್ಮ ಸ್ವಲ್ಪ ಜಾಗರಣೆ ಇರ್ತಾರೆ ನೈಟೆಲ್ಲ ಅದು ಇದು ಮಾಡಿಕೊಂಡು ಬಟ್ ನಮ್ಮತ್ತೆ ಆ ಥರ ಎಲ್ಲ ಇರೋಲ್ಲ ಪರವಾಗಿಲ್ಲ ಸ್ವಲ್ಪ ಲೇಟಾಗೆ ಮಾಡಣ ಯಾಕೆಂದ್ರೆ ನಾ ಪ್ರತಿ ಪ್ರತಿ ವರ್ಷದಿಂದನೂ ಅವ್ರು ಹಾಗೆ ಮಾಡ್ಕೊಂಡೇ ಬಂದಿದ್ದಾರೆ ಐದು ಗಂಟೆಗೆ ಇದು ಮಾಡೋದಿಲ್ಲ ಜಾಗರಣೆ ಇರೋದು ಅದೆಲ್ಲ ಇನ್ನೂ ರೂಢಿಸ್ಕೊಂಡಿಲ್ಲ ಅವರು ಸ್ವಲ್ಪ ಲೇಟಾಗೆ ಮಾಡ್ತಾರೆ ಒಂದರ ಹೋಗಲಾ ನೋಡ್ಕೊಂಡು ಒಳಗಡೆ ಒಂಬತ್ತು ಗಂಟೆ ಒಳಗಡೆ ಆ ರೀತಿ ಪೂಜೆ ಮಾಡ್ತಾರೆ ಅತ್ತೆ ಮನೆಯಲ್ಲಿ ನಾನೋದ್ರು ಕೂಡ ಅಷ್ಟೇ ಬೇಗ ಎಲ್ಲ ಮಾಡೋದಿಲ್ಲ ಅಲ್ಲೂ ಯಾಕೆಂದ್ರೆ ನಮ್ಮತ್ತೆ ಬೇಡ ಪರವಾಗಿಲ್ಲ ಸ್ವಲ್ಪ ಲೇಟಾಗೆ ಮಾಡೋಣ ಅಂತಂದರೆ ಎಲ್ಲ ರಾತ್ರಿ ಎಲ್ಲ ನಿದ್ದೆಗೆಡ್ಕೊಂಡು ಯಾಕೆ ಮಾಡಬೇಕು ಅಂತ ಅವರು ಅಂತಾರೆ ಬೇಗ ಮಲ್ಕೊಂಡು ಸ್ವಲ್ಪ ಬೇಗನೆ ಎದ್ದು ಮಾಡೋದು ಅಲ್ಲಿ ಅಂದರೆ ಅಮ್ಮ ಏನು ಮಾಡ್ತಾರೆ ಅಂದರೆ ಎಲ್ಲ ಹಿಂದಿನೇ ಒಬ್ಬಟ್ಟೆಲ್ಲ ಮಾಡಾಕಿರ್ತಾರೆ ಹಾಗಾಗಿ ಅಷ್ಟೊಂದು ಕೆಲಸ ಇರಲ್ಲ ಎಲ್ಲ ಹಿಂದಿನೇ ಮಾಡ್ಕೊಂಬಿಟ್ಟಿರ್ತಾರೆ ಬೇಗ ಆಗಿಬಿಡುತ್ತೆ ಬಟ್ ನಮ್ಮತ್ತೆ ಹಬ್ಬ ದಿನವೇ ಮಾಡೋದು ಹಿಂದಿನ ಏನು ಮಾಡ್ಕೊಳಲ್ಲ ಅವ್ರಿಗೆಲ್ಲ ಹಬ್ಬದಿನೇ ಆಗಬೇಕು ಅಮ್ಮ ಅಂದರೆ ಆದಷ್ಟು ಕೆಲಸ ಎಲ್ಲ ಹಿಂದಿನೇ ಮಾಡ್ಕೊಂಬಿಡ್ತಾರೆ ಬಟ್ ನಮ್ಮತ್ತೆ ಒಬ್ಬಟ್ಟು ಮಾಡೋದಾಗಿರ್ಬೋದು ಬೆಳಿಗ್ಗೆ ಒರೆಸೋದು ಅದೆಲ್ಲ ಬೆಳಿಗ್ಗೆ ಎದ್ದೇ ಮಾಡಬೇಕು ಅವ್ರಿಗೆ ಎಲ್ಲನೂ ಕೂಡ ಬೆಳಿಗ್ಗೆ ಸ್ನಾನ ಆದ ನಂತರ ನಾವೆಲ್ಲ ಮಾಡಿದ್ರೂ ಅವ್ರಿಗೊಂಥರ ಹಾಗಾಗಿ ಅವ್ರು ನಮ್ಮ ನಮ್ಮತ್ತೆ ಮನೆಯಲ್ಲಿ ಆ ರೀತಿಯಾಗಿ ಮಾಡೋದು ಒಂದು ಕಡೆ ಒಂದೊಂದು ಇರುತ್ತಲ್ವ ಪದ್ಧತಿ ಹಾಗೆ ಬಟ್ ನಮ್ಮ ಮನೇಲಿ ಬೇಗ ಆಗುತ್ತೆ ನಾನು ಇವಾಗ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿದೆ ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ವ್ಲಾಗೇ ಮಾಡ್ಕೊಳ್ಲಿಲ್ಲ ಮರ್ತು ಹೋಗಿಬಿಟ್ಟಿದ್ದೆ ಅಂದರೆ ಅಡುಗೆ ಮಾಡೋದಿತ್ತಲ್ಲ ಪ್ರಿಪೇಷನಲ್ಲೇ ಮುಳುಗೋಗಿಬಿಟ್ಟಿದ್ವಿ ಏನೂ ಮಾಡಲಿಲ್ಲ ವೀಡಿಯೋ ಸ್ವಲ್ಪ ಟೈರ್ಡ್ ಕೂಡ ಆಗಿದ್ವಿ ಲೇಟಾಗಿ ಮಲ್ಕೊಂಡು ಸ್ವಲ್ಪ ಬೇಗ ಇದ್ದಿದ್ದಲ್ವ ಹಾಗಾಗಿ ಹಾಗಾಗಿ ಏನೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಈವ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ರೆಡಿ ಆದ್ವಿ ಈವ್ನಿಂಗ್ ಆಗ್ತಿದ್ದಂಗೆ ಗೊತ್ತಲ್ವ ನಮ್ಮ ಹೆಣ್ಮಕ್ಳು ಈವ್ನಿಂಗ್ ಆಗೋದಕ್ಕೆ ಕಾಯ್ತಾ ಇರ್ತಾರೆ ಬೇಗ ರೆಡಿಯಾಗಿ ಪೂಜೆ ಮಾಡಿ ಕುಂಕುಮಕ್ಕೆ ಮನೆ ಮನೆಗೆ ಹೋಗೋಣ ಅಂತ ಹಾಗೆ ನಾನು ಕೂಡ ರೆಡಿ ಆದೆ ನಾನು ಸೊಮ್ಮೆ ಇಬ್ಬರು ಕೂಡ ಸ್ಯಾರಿ ವೇರ್ ಮಾಡಿಕೊಂಡು ಈ ಸ್ಯಾರಿ ಬಂದುಬಿಟ್ಟು ನಾನು ಹಬ್ಬಕ್ಕೆ ಅಂತಲೇ ತಗೊಂಡಿದ್ದು ಬಟ್ ನಾನು ತುಂಬ ಇನ್ ಮುಂಚೆನೇ ತೊಗೊಂಡಿದ್ದೆ ಅಂದರೆ ಯುಗಾದಿ ಹಬ್ಬದಲ್ಲೇ ಪರ್ಚೇಸ್ ಮಾಡಿದ್ದೆ ಯುಗಾದಿ ಹಬ್ಬಕ್ಕೆ ಅಂತಲೂ ಅಲ್ಲ ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಅಂದರೆ ನಾನು ಈ ಹಬ್ಬಕ್ಕೆ ಹಬ್ಬ ಟೈಮಲ್ಲೇ ಹೋಗಿ ಪರ್ಚೇಸ್ ಮಾಡಲ್ಲ ನಾನು ಯಾವತ್ತೂ ಅಂದರೆ ಯಾವಾಗಾನ ಯಾವ ಎಲ್ಲಾದರೂ ನೋಡಿದರೆ ಆವಾಗ ತೊಗೊಂಡ್ಬಿಟ್ಟು ಇಟ್ಕೊಂಡಿರ್ತೀನಿ ಅಷ್ಟೇ ಓ ಈ ಹಬ್ಬಕ್ಕೆ ಇದನ್ನು ಹಾಕೊಳ್ಳೋಣ ಅಂದ್ಬಿಟ್ಟು ಆ ಹಬ್ಬದವ್ರಿಗೂ ನಾನು ಆ ಸ್ಯಾರಿ ಮುಟ್ಟೋದಕ್ಕೆ ಹೋಗೋಲ್ಲ ಈ ಹಬ್ಬಕ್ಕೆ ಹಾಕೊಬೇಕು ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿರ್ತೀನಿ ಆ ಥರ ನಾನು ಹಬ್ಬ ಬರ್ತದೆ ಅಂದಾಗ ಹಬ್ಬಕ್ಕೆ ಅಂತ ಆ ಥರ ತೊಗೊಂಡು ಅದು ಸ್ವಲ್ಪ ರೇರೆ ಆ ಥರ ಎಲ್ಲ ತೊಗೊಳೋದು ತೊಗೊತೀನಿ ಬಟ್ ತುಂಬ ರೇರು ಬಟ್ ಮುಂಚೆ ಎಲ್ಲ ತೊಗೊಂಡ್ಬಿಟ್ಟಿರ್ತೀನಿ ಸೆಂಟ್ರಲ್ಲಿ ಯಾವಾಗಲಾದರೂ ಎಲ್ಲಾದರೂ ಹೋದಾಗ ನೋಡಿ ಇಷ್ಟ ಅಂದರೆ ಅವಾಗ ತೊಗೊಂಡಿರ್ತೀನಿ ಅಷ್ಟೇ ಹಬ್ಬ ಟೈಮ್ಲೆಲ್ಲ ಹೋಗೋಲ್ಲ ತಗೊಳೋದಕ್ಕೆ ಈ ಸ್ಯಾರಿ ನಮ್ಮತ್ತೆ ನನ್ನದು ಸಾರಿ ತಗೊಂಡಿದ್ದೆ ಎರಡು ಸಾರಿನೂ ಕೂಡ ನಾನು ಸ್ಟಿಚಿಂಗ್ ಕೊಟ್ಟಿದ್ದೆ ಬಟ್ ಸಾರಿ ಮಾತ್ರ ನನಗೆ ಹಬ್ಬಕ್ಕೆ ಬೇಕು ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬದಲ್ಲಿ ಹೊಲಿಸ್ಕೊಂಡಿದ್ದೆ ಬಟ್ ಸಾರಿ ಬಂದ್ಬಿಟ್ಟು ನನಗೆ ಲೇಟಾಗಿ ಕೊಡಿ ನನಗೆ ಇವಾಗ ಏನು ಅರ್ಜೆಂಟ್ ಇಲ್ಲ ಯುಗಾದಿ ಹಬ್ಬ ಮುಗಿದ್ರೆ ನೆಕ್ಸ್ಟ್ ವರಲಕ್ಷ್ಮಿ ಹಬ್ಬನೇ ಇರೋದಲ್ವ ನಾನು ಅಲ್ಲವರೆಗೂ ನಿಮ್ಮ ಹತ್ರ ಬರೋದೇ ಇಲ್ಲ ಸ್ಟಿಚ್ ನೀಟಾಗಿ ವರ್ಕ್ ಮಾಡಿ ಸ್ಟಿಚ್ ಎಲ್ಲ ಮಾಡಿ ಇಟ್ಟಿರಿ ಲೇಟಾಗಿ ಇಸ್ಕೊತೀನಿ ಅಂದ್ಬಿಟ್ಟು ಮೊನ್ನೆ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ಒಂದು ವೀಕ್ ಇದ್ದಂಗೆ ಹೋಗಿ ಬ್ಲೌಸನ್ನು ಸ್ಯಾರಿ ಎಲ್ಲ ಇಸ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ವರ್ಕು ಅಷ್ಟೇ ವರ್ಕ್ ನಾನು ಹೇಳೋದಕ್ಕಿಂತ ಚೆನ್ನಾಗೆ ನೀಟಾಗಿ ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸ್ಯಾರಿ ಕುಚ್ಚಾಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಒಬ್ರ ಹತ್ರನೇ ಸಪ್ರೇಟ್ ಸಪ್ರೇಟ್ ಅಂತೇನಿಲ್ಲ ಜಸ್ಟ್ ನಾನು ಸ್ಯಾರಿ ಕೊಟ್ಟು ಬಂದಿದ್ದು ಅಷ್ಟೇ ಆ ಸ್ಯಾರಿಗೆ ಕುಚ್ಚು ಫಾಲು ಮತ್ತು ಹಾಗೆ ವರ್ಕು ಸ್ಟಿಚಿಂಗ್ ಎಲ್ಲ ಕೂಡ ಪರ್ಫೆಕ್ಟಾಗಿತ್ತು ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಆಗಿರಲಿಲ್ಲ ತುಂಬ ಚೆನ್ನಾಗಿ ಹೊಲ್ದಿದ್ರು ಹಾಗೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಅಂದರು ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಇದೇ ಥರ ಬೇಕು ವರ್ಕು ಅಂತ ಅವ್ರಿಗೆ ರೆಫ್ರೆನ್ಸ್ ತೋರಿಸಿದ್ದೆ ಅಷ್ಟೇ ಒಂದು ಫೋಟೋದಲ್ಲಿ ಬಟ್ ಅದಕ್ಕಿಂತ ಚೆನ್ನಾಗಿ ವರ್ಕ್ ಮಾಡಿಸಿ ಕೊಟ್ಟಿದ್ದಾರೆ ಇಷ್ಟ ಆಯಿತು ನನ್ಗೊಂದು ಸಖತ್ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಅಂತಾನು ಹೇಳ್ತಿದ್ರು ಆಮೇಲೆ ನನ್ನ ಮಗಳೂನ ನನ್ನ ಅದನ್ನೇ ರೆಡಿ ಮಾಡ್ತಾ ಇದ್ಲು ನೋಡಿ ಅವಳಿಗೆ ಸ್ವಲ್ಪ ಮೇಕಪ್ ಆಗೋದು ತುಂಬಾ ಇಷ್ಟ ನನ್ನ ಮಗಳಿಗೆ ಬಟ್ ನಾವೇನು ಮೇಕಪ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಸುಮ್ಮನೆ ಅವಳು ಸೌಮ್ಯ ನೋಡ್ತಿದ್ಲಲ್ವ ನೋಡ್ತಿದ್ಲಂತೆ ಮೇಕಪ್ ಆಗೋದನ್ನು ಹಾಗಾಗಿ ಸುಮ್ಮನೆ ಮಾಡ್ತಿದ್ದಾಳು ಅಷ್ಟೇ ಅವಳು ರಿಯಲ್ ಆಗಿ ನನಗೆ ಅಂತ ಫೀಲ್ ಆಗ್ತಿದ್ದಾಳೆ ನನ್ನ ಮಗಳು ಬಟ್ ನಾವೇನು ಅವಳಿಗೆ ಒಂದು ಕಾಜಲ್ ಆಗಿರ್ಬೋದು ಲಿಪ್ಸ್ಟಿಕ್ ಏನೂ ಹಾಕೋಲ್ಲ ಜಸ್ಟ್ ಒಂದು ಬೊಟ್ಟು ಅಷ್ಟೇ ಏನೋ ಸ್ವಲ್ಪ ತಿದ್ದ್ತಾ ಇಲ್ಲ ಸೌಮ್ಯ ನಾನೇ ಹೊಸ ತಿದ್ದಿಲ್ಲ ಅವಳೇ ಫಸ್ಟ್ ಟೈಮ್ ತಿದ್ದ್ತಾ ಅವ್ಳಿಗೊಂಥರ ಇಷ್ಟ ನಾವೆಲ್ಲ ರೆಡಿ ಆಗ್ತೀವಲ್ಲ ಹೆಣ್ಮಕ್ಳೇ ಹಂಗಲ್ವ ಒಬ್ಬರು ನೋಡಿದ್ರೆ ಒಬ್ರಿಗೆ ಇಷ್ಟ ಆಗುತ್ತೆ ಮಕ್ಕಳು ಹಾಗೆ ನನ್ನ ಮಗಳು ಅಷ್ಟೇ ನಾವೆಲ್ಲ ರೆಡಿ ಆಗೋದು ನೋಡಿ ಅವಳಿಗೂ ಇಷ್ಟ ಆಗುತ್ತೆ ಫೈನಲ್ ಎಲ್ಲರೂ ಕೂಡ ರೆಡಿಯಾಗಿ ನಾನು ಕೂಡ ಪೂಜೆ ಎಲ್ಲ ಮಾಡಿದೆ ದೀಪ ಎಲ್ಲ ಹಚ್ಚಿ ಸಂಜೆ ಪೂಜೆ ನಂದೆ ಆಮೇಲೆ ಅಡುಗೆ ಎಲ್ಲ ರೆಡಿ ಮಾಡಿದ್ರು ಅಮ್ಮ ಮಾಡಿದ್ದು ಕಂಪ್ಲೀಟಾಗಿ ಅಡುಗೆ ಎಲ್ಲ ಅಮ್ಮನೇ ಮಾಡಿದ್ದು ನಾನಲ್ಲ ಬಟ್ ಇದಕ್ಕೆಲ್ಲ ತರಕಾರಿ ಆಗಿರ್ಬೋದು ಎಲ್ಲ ಕೂಡ ಹೆಚ್ಚು ಕೊಟ್ಟಿದ್ದು ನಾನೇ ಏನೆಲ್ಲ ಪ್ರಿಪ್ರೇಷನ್ ಬೇಕು ಬಟ್ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದಾರೆ ಅಂದರೆ ಅಮ್ಮಂಗೆ ಬಿಟ್ಬಿಡ್ತೀನಿ ಅಮ್ಮ ಹೇಗೆ ಅಂದರೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಚೆನ್ನಾಗಿಲ್ಲ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ಯಾ ಅಂದ್ಬಿಡ್ತಾರೆ ಅದಕ್ಕಾಗಿ ನಾನು ಜಾಸ್ತಿ ಮಾಡಿದಾಗೆಲ್ಲ ನಾನು ವಹಿಸ್ಕೊಳೋದೇ ಇಲ್ಲ ಅಡುಗೆ ಬಟ್ ಏನು ಬೇಕು ಹೆಲ್ಪ್ ಮಾಡ್ತೀನಿ ಮಾಡ್ತೀನಿ ಇಲ್ಲ ಅಂತಲ್ಲ ನನಗೆ ಕರೆಕ್ಟಾಗೇ ಮಾಡ್ತೀನಿ ಬಟ್ ನಮ್ಮ ಅಮ್ಮನೊಪ್ಸೋದು ಸ್ವಲ್ಪ ಕಷ್ಟನೇ ಗೊತ್ತಲ್ವ ಎಲ್ಲರೂ ಮಹಿಳೆ ಇದ್ದಿದ್ದೆ ಹಂಗೆ ಹಿಂಗೆ ಅಂದ್ಬಿಡ್ತಾ ಅವ್ರಿಷ್ಟು ಏನಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಂತೂ ಕುಕ್ಕಿಂಗ್ ಅಂತ ತಲೆನೇ ಹಾಕಕ್ಕೆ ಹೋಗಲ್ಲ ನಾ ನಮ್ಮ ಅತ್ತೆ ಮನೆಯಲ್ಲಿ ಇಲ್ಲಿಗಿಂತ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡ್ತೀನಿ ಊರಿಗೋದ್ರೆ ಎಲ್ಲ ಹಬ್ಬಗಳಲ್ಲೂ ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಿ ಬಟ್ ಅಲ್ಲೇನಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅತ್ತೆ ಏನು ಅನ್ನೋಲ್ಲ ಏನೂ ಕೂಡ ಎಸಿಡಲ್ಲ ಯಾರು ಕೂಡ ಎಸಿಡಲ್ಲ ಅಲ್ಲಿ ತುಂಬ ಜನ ಇದ್ದಾರೆ ಇನ್ನು ಚಿಕ್ಕತ್ತೆ ದೊಡ್ಡತ್ತೆಲ್ಲ ಇದ್ದಾರೆ ಬಟ್ ಅಲ್ಲಿ ಯಾರು ಕೂಡ ಎಸಿಡಲ್ಲ ಬಟ್ ಇಲ್ಲಿ ನಮ್ಮಮ್ಮ ಒಬ್ಬರೇ ಎಸಿಡೋದು ಇನ್ನು ಇನ್ನೆಲ್ಲರೂ ಕೂಡ ಸುಮ್ಮನೆ ತಿಂತಾರೆ ಅವನು ಒಪ್ಸೋಕ್ಕಾಗಲ್ಲ ಹಾಗೆ ನಾನು ಕಿಚನ್ಗೆ ಹೋಗೋದೇ ಇಲ್ಲ ಬಟ್ ಎಲ್ಲ ಹೆಚ್ಚು ತರಕಾರಿ ಈರುಳ್ಳಿ ಎಲ್ಲ ಏನೇನು ಬೇಕು ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಹೆಚ್ಚಿಟ್ಬಿಟ್ಟಿದ್ದೆ ಜಸ್ಟ್ ಅವರು ಸ್ಟವ್ ಮೇಲೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಮಾಡಿದ್ದಷ್ಟೇ ನೋಡಿ ಏನೆಲ್ಲ ಮಾಡಿದ್ದಾರೆ ಅಂದರೆ ಬೀನ್ಸ್ ಪಲ್ಯ ವೆಜಿಟೇಬಲ್ ಪಲಾವು ಕಾಬೂಲ್ ಕಡಲೆ ಪಲ್ಯ ಮತ್ತು ಹೆಸರು ಬೇಳೆ ಬಜ್ಜಿ ಮೊಸರು ಬಜ್ಜಿ ಪಲಾವ್ಗೆ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದಿದ್ದು ನಂತರ ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಜೊತೆಗೆ ಕಾಯಿ ರಸ ಇಷ್ಟು ಐಟಮ್ ಒಬ್ಬಟ್ಟು ರಸ ನೀವೇ ನೋಡ್ದಲ್ಲ ಐಟಮ್ ನಾನು ಉಲ್ಟಾ ಪಲ್ಟ್ ಹೇಳಿದ್ನೇನ ಒಂದ್ ಕಡೆಯಿಂದ ಜೋಡ್ಸ್ಕೊಂಡೆ ನೀಟಾಗಿ ನಿಮಗೂ ತೋರಿಸೋಣ ಅಂತ ಬಟ್ ನಾನು ಉಲ್ಟ ಹೇಳ್ಬಿಟ್ಟೆ ಇಲ್ಲ ಇಷ್ಟು ಮಾಡಿದ್ರು ಹಸ್ಬೆಂಡು ಈವ್ನಿಂಗ್ ಬಂದರು ಬೆಳಗ್ಗೆಯಿಂದ ಏನು ಬಂದೇ ಇರಲಿಲ್ಲ ಈವ್ನಿಂಗ್ ಬಂದು ಫಸ್ಟ್ ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದು ಇನ್ನು ಕುಂಕುಮ್ಗೆ ಯಾರೂ ಬಂದಿರಲಿಲ್ಲ ಅಮ್ಮ ಅವಾಗ ತಾನೇ ಹೋಗಿದ್ರು ಎಲ್ಲರೂ ಕರೆಯೋದಕ್ಕೆ ಅಂತಂದ್ಬಿಟ್ಟು ನಾನು ಸೊಮ್ಮನೆ ಎಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಅವರು ಬಂದರು ಕುಂಕುಮಿಕೆಲ್ಲ ಕೊಟ್ಟು ನೆಕ್ಸ್ಟ್ ಊಟಕ್ಕೆ ಕೊರೆದಿದ್ವಿ ಸ್ವಲ್ಪ ಜನನ ಹಾಗೂ ಕೂಡ ಊಟ ಎಲ್ಲ ಬಡಿಸಿದ್ವಿ ಇಲ್ಲಿ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಯಾಕೆ ಅಂತಂದರೆ ವಿತೌಟ್ ಪರ್ಮಿಷನ್ ಬಿರೋರು ವಿಡಿಯೋ ಹಾಕೋದು ತಪ್ಪಲ್ವಾ ಹಾಗಾಗಿ ನಾನು ಕೇಳು ಇಲ್ಲ ಅಟ್ಲೀಸ್ಟ್ ಕೇಳಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಏನಾದರೂ ಈ ವಿಡಿಯೋ ನೋಡಿ ಅವ್ರಿಗೇನಾದ್ರು ಸ್ವಲ್ಪ ಮುಜುಗರ ಆದರೆ ಅಯ್ಯೋ ನಾನು ವೀಡಿಯೋದಲ್ಲಿ ಇದ್ದೀನಿ ಕೆಲವ್ರು ಇಷ್ಟಪಡ್ತಾರೆ ಏ ನಾನು ಇದ್ದೀನಿ ಅಂತ ಬಟ್ ಕೆಲವ್ರ್ಗೇನಾದರೂ ಅನಿಸುತ್ತೇನೋ ಅಂತ ಅಂದ್ಬಿಟ್ಟು ಯಾಕೆ ಬೇಕು ಅಂದ್ಬಿಟ್ಟು ಬ್ಲರ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಅವ್ರ ಫೇಸಸ್ ಮಾತ್ರ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನಾನು ಯಾರ್ದಾದ್ರು ವೀಡಿಯೋ ಮಾಡ್ದಾಗ ಸ್ವಲ್ಪ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ್ಬೋದಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇಲ್ಲಿ ಪ್ಲೇರ್ ಮಾಡಿದ್ದೀನಿ ಊಟ ತಿಂದು ಸ್ವಲ್ಪ ಜನ ಎಲ್ಲ ಹೋದ್ರು ಲಾಸ್ಟಲ್ಲಿ ನಾವು ನೈಟ್ ಒಂದು ಹತ್ತು ಹನ್ನೊಂದು ಗಂಟೆ ಆಗಿತ್ತು ಊಟ ಕುತ್ಕೊಳ್ಳೋ ಅಷ್ಟರಲ್ಲಿ ಯಾಕೆಂದರೆ ಕುಂಕುಮ್ ಕೊಟ್ಟು ಊಟ ಎಲ್ಲ ಬಡ್ಸ್ ಎಲ್ಲ ಅಷ್ಟೊತ್ತು ಆಯಿತು ಎಲ್ಲ ತಂದು ಇಟ್ಕೊಂಬಿಟ್ಟು ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಯಲ್ಲಿ ಊಟ ಮಾಡಿದ್ವಿ ಊಟದಲ್ಲಿ ತುಂಬಾ ಚೆನ್ನಾಗಿತ್ತು ಅಮ್ಮ ಮನೆಯಲ್ಲಿ ಈ ವರ್ಷ ವರಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ಸ್ವಲ್ಪ ಆರಾಮಾಗಿದ್ದು ಅಂತಲೇ ಹೇಳ್ಬೋದು ಅಷ್ಟೊಂದು ಕೆಲಸ ಏನಿರಲಿಲ್ಲ ಈ ವರ್ಷ ನನಗೆ ಅಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮನೇಲಾದರೆ ಫುಲ್ ಕುಕ್ಕಿಂಗ್ ನಂದೇ ಇರುತ್ತೆ ಪ್ರತಿಯೊಂದು ಕೆಲಸನೂ ಕೂಡ ಕೂಡ ನಾನೇ ಮಾಡ್ತೀನಿ ಅತ್ತೆ ಮನೆಯಲ್ಲಿ ಬಟ್ ಅಮ್ಮ ಮನೇಲಿ ಹಂಗಲ್ಲ ಹೆಲ್ಪ್ಗೆ ಅಮ್ಮನೂ ಇದ್ರು ಮತ್ತೆ ಎಲ್ಲಾರು ಇದ್ರಲ್ವಾ ನಾನ್ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಟ್ಟಿರೋದು ಅಷ್ಟೇನ್ ತೀರ ಒಟ್ಟಿನಲ್ಲಿ ಈ ವರ್ಷ ಅಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡಿದ್ದು ತುಂಬಾ ಖುಷಿ ಆಯಿತು ಪ್ರತಿ ವರ್ಷವೂ ಕೂಡ ಅತ್ತೆ ಮನೆಯಲ್ಲಿ ಹಬ್ಬನ ಆಚರಣೆ ಮಾಡ್ತಿದ್ದಿದ್ದು ಅದೇ ತುಂಬ ವರ್ಷ ಆದಮೇಲೆ ಮೊದಲನೇ ಸಲ ಅಮ್ಮ ಮನೆಯಲ್ಲಿ ಹಬ್ಬಕ್ಕೆ ಅಂತ ಇದ್ದಿದ್ದು ತುಂಬಾ ಖುಷಿ ಆಯಿತು ಯಾವ ಹೆಣ್ಮಕ್ಳು ತಾನೇ ಅಮ್ಮ ಮನೆಯಲ್ಲಿ ಹಬ್ಬ ಮಾಡೋದು ಅಂತಂದರೆ ಖುಷಿ ಆಗೋಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಮ್ಮ ಮನೆಯಲ್ಲಿ ಹಬ್ಬ ಅಂತಂದರೆ ತುಂಬಾ ಖುಷಿ ಪಡ್ತಾರೆ ಅದರಲ್ಲಿ ನಾನು ಕೂಡ ಏನಂತೀರ ಇದು ನಿಜನೇ ಅಲ್ವಾ ಹಬ್ಬ ಅಂತೂ ಎಲ್ಲ ಚೆನ್ನಾಗಾಯಿತು ಹಬ್ಬ ಎಲ್ಲ ಮುಗಿದ್ಮೇಲೆ ಮಕ್ಕಳು ಅಂತೂ ಬರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾ ಇದ್ರು ಹಾಗಾಗಿ ಸ್ವಲ್ಪ ಹೊತ್ತಿದ್ದು ಅಲ್ಲೇ ನೆಕ್ಸ್ಟ್ ಡೇ ನಾವು ಬಂದ್ಬಿಟ್ವಿ ಬೇಗನೆ ಹೋಗೋ ಟೈಮಲ್ಲಿ ಸೋಮ್ಯನೂ ಕೂಡ ಕುಂಕುಮ ಕೊಟ್ಟು ಕುಂಕುಮ ತಗೊಂಡು ರಿಟರ್ನ್ ಮನೆಗೆ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಮಕ್ಕಳು ತುಂಬಾ ಖುಷಿಯಾಗಿದ್ರು ಏನು ವ್ಲಾಗಿ ನಾನು ಮಾಡಲಿಲ್ಲ ಏನೂ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ ಸ್ಪೆಷಲ್ಲಾಗಿ ಏನಾದರೂ ಇದ್ರೆ ಚೆನ್ನಾಗಿದ್ರೆ ಮಾತ್ರ ನಾನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗೋದು ಇನ್ನೇನು ಅಂತ ಅಂದ್ಬಿಟ್ಟು ನಾನು ಏನು ವ್ಲಾಗ್ ಹೋಗಲಿಲ್ಲ ಲಾಸ್ಟಲ್ಲಿ ಇದೊಂದು ಕ್ಲಿಪ್ಪಿಂಗ್ ಒಂದು ತೆಗೆದಿದ್ರು ಇದೊಂದು ಆ್ಯಡ್ ಮಾಡಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮುಗಿಸ್ತಾ ಇದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಬ್ಲೂ ಸಿಗೋಣ ಎಲ್ಲರಿಗೂ ಕಾಯ್ತಾ ಇಟ್ ಟಿಲ್ ದಿನ ಟೇಕ್ ಕೇರ್ ಬಾಯ್ ಬಾಯ್